ದಿನ ಎಷ್ಟು ಚೆನ್ನಾಗಿ ಕಳೀತು ಅಂತ ನೀನು ಖುಷಿ ಪಡ್ತಿದ್ಯಾ? ಆದ್ರೆ ನನಗೆ ನೀನ್ ಮಾರ್ಕ್ ಮಾಡಿರೋ ಕ್ಯಾಲೆಂಡರ್ಲ್ಲಿ ಒಂದು ದಿನ ಕಳೆದೋಯ್ತು ಅಂತ ತುಂಬಾ ನೋವಾಗ್ತಿದೆ. ಬೆಳಿಗ್ಗೆ ಹೊತ್ತು ಇಷ್ಟು ಅನ್ಕೊಂಡು ಬೇಗ ಎದ್ದೋಬೇಕು ಅಂತ ಆಗ್ತಾನೆ ಇಲ್ಲ. ಈ ಮನೆ ಟೆನ್ಷನ್ನು ಆಫೀಸ್ ಕೆಲಸ ಮಧ್ಯೆ ಮಲಗೋಷ್ಟು ಲೇಟ್ ಆಗಿಬಿಡುತ್ತೆ. ಬೆಳಿಗ್ಗೆ ಏನು ಮಾಡಿದ್ರೂ ಬೇಗ ಎದ್ದೋಳಕ್ಕೆ ಆಗ್ತಿಲ್ಲ. ಟೈಮ್ ಬೇರೆ ಆಗೋಯ್ತು, ನಾನು ಆಫೀಸ್ಗೆ ಹೋಗಬೇಕು, ಮಕ್ಕಳು ಬೇರೆ ಸ್ಕೂಲಿಗೆ ರೆಡಿ ಆಗಿಲ್ಲ, ತಿಂಡಿ ರೆಡಿ ಮಾಡಿಲ್ಲ. ಓಹ್, ಲಕ್ಷ್ಮಿ ಇರೋ ತನಕ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ. ಈಗಲಾದ್ರೂ ಬಂದು ಸಹಾಯ ಮಾಡ್ಬೇಕು ಅಂತ ನಿಂಗೆ ಅನ್ನಿಸ್ತಿಲ್ವಾ? ಎಲ್ಲ ಕುಂದಿದ ಕಡೆ ಆಗ್ಬೇಕಲ್ವಾ ನಿನಗೆ? ಆಯ್ತಪ್ಪ, ನನಗೇನು ಕೊಡಬೇಡ. ಮಕ್ಕಳು ಸ್ಕೂಲ್ಗೆ ಹೋಗೋ ಹೊತ್ತಾಯ್ತು, ಟಿಫನ್ ರೆಡಿ ಮಾಡಿದ್ಯೇನು? ಅಮ್ಮ, ನನಗೇನು ಹತ್ತದ ಕೈ ಇಲ್ಲ, ಎರಡೇ ಕೈ ಇರೋದು. ಸ್ವಲ್ಪ ಮಾಡೋ ಗಂಟೆ ತಡಿ, ಎಲ್ಲ ಕುಂದಿದ ಕಡೆ ಆರ್ಡರ್ ಮಾಡ್ತೇವೆ. ಚೆನ್ನಾಗಿ ಏನಾದ್ರೂ ಹೇಳಿದ್ರೆ ಮುಖನ ಅಂತ ಬೂದಿಸ್ಕೊತೀಯಲ್ಲೋ, ಎಲ್ಲ ಅಪ್ಪನ ಬುದ್ಧಿನೇ. ಅಮ್ಮನಿಗೆ ಸ್ವಲ್ಪನೂ ಕರುಣೆನೆ ಇಲ್ಲ. ನಮ್ಮಪ್ಪ ಹೇಗೆ ಜೀವನ ಮಾಡಿದ್ರು? ಅಲ್ಲೆಲ್ಲ ಇರುತ್ತಪ್ಪ, ಹೋಗಿ ನೀನು ಹುಡ್ಕೊಳಪ್ಪ. ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ಲಿಲ್ಲ. ಪಪ್ಪ ನನ್ನ ತಲೆ ಬಾಚಿಲ್ಲ, ಬನ್ನಿ ಬಾಚಿ. ಐಶು, ಇರೋ ಇಷ್ಟು ಚಿಕ್ಕದು, ಇನ್ನೇನ್ ಬಾಚ್ತೀಯಾ? ಹೋಗಪ್ಪ, ನೀನೇ ಬಾಚ್ಕೋ. ಹೋಗು ಹೋಗು ಹೋಗು. ಸರಿ 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 ಸರಿ, ನಾನು ಬರ್ತೀನಿ. ಅದಿತಿ, ಅದಿತಿ! ಏನ್ ಪಪ್ಪ ಇಷ್ಟು ದೊಡ್ಡವಳಾಗಿದ್ಯಾ? ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ನೋಡೋ, ಇವ್ರಿಬ್ಬರು ರೆಡಿ ಮಾಡು, ಕರ್ಕೊಂಡು ಹೋಗು. ಪಪ್ಪ, ಇವರನ್ನ ರೆಡಿ ಮಾಡ್ತಾ ಕೂತ್ರೆ ನನ್ನ ಕಾಲೇಜ್ ಹೋಗಕ್ಕೆ ಲೇಟ್ ಆಗುತ್ತೆ. ಒಂದು 10 ನಿಮಿಷ ಲೇಟ್ ಆದ್ರೆ ನಿಮಗೆ ಯಾರು ಪನಿಷ್ಮೆಂಟ್ ಕೊಡಲ್ಲ, ಗೊತ್ತಾಯ್ತಾ? ಪಪ್ಪ, ಪನಿಷ್ಮೆಂಟ್ ಅಲ್ಲ, ನನಗೆ ಎಕ್ಸಾಮ್ ಇದೆ. ನಾನು ಇಷ್ಟೊತ್ತು ಓದ್ತಾ ಕೂತಿದ್ದೆ, ನಾನೇ ಇನ್ನೂ ರೆಡಿ ಆಗಿಲ್ಲ. ಇವತ್ತು ನೀನು ಎಕ್ಸಾಮ್ ಬರಿದೇ ಹೋದ್ರೂ ಪರವಾಗಿಲ್ಲ, ನೀನು ಫೇಲ್ ಆದ್ರೂ ಪರವಾಗಿಲ್ಲ. ಫಸ್ಟ್ ರಿವಿಲ್ ರೆಡಿ ಮಾಡು, ಹೋಗಿ ರೆಡಿ ಆಗಿ. ಸಾರಿ ಪಪ್ಪ. ಅದಿತಿ, ಅದಿತಿ! ಪಪ್ಪ, ಟೈಮ್ ಆಗ್ತಾಯಿದೆ. ಸರಿ, ನಾನು ಬರ್ತೀನಿ. ಈಗ ನೀವು ಇಬ್ರು ಹೋಗಿ ಹೋಗಿ. ದೋಸೆ ಬೆರೆಸಿದ ಹೋಗೈತೆ, ಕ್ಲಾಸ್ ಮುಗಿದ ರೈತ ತಿನ್ರಿ. ನೀನೇನು ಹೊರಟು ಹೋದೆ, ರಾಘವನ ಕೈಲಿ ಈ ಸಂಸಾರ ನಿಭಾಯಿಸೋಕ್ ಆಗ್ತಾ ಇಲ್ಲಮ್ಮ. ಇಷ್ಟು ಒತ್ತಾಡ್ತಾ ಇದ್ದಾನೆ, ಒಂದು ಕಡೆ ಸಂಸಾರದ ಜವಾಬ್ದಾರಿ, ಇನ್ನೊಂದು ಕಡೆ ನೀನಿಲ್ಲ ಅನ್ನೋದು. ಅವನ ಪರಿಸ್ಥಿತಿನ ನೋಡಕ್ ಆಗ್ತಾ ಇಲ್ಲಮ್ಮ. ರಾಘವನ್ನ ಕೇಳಿದ್ರಾ?
ಇದಕ್ಕ ರಾಘವ ಒಪ್ಪಿಕೊಳ್ತಾರ? ಏನೇ ಆದ್ರೂ ಸರಿ ರಾಘವನ ಎರಡನೇ ಮದುವೆಗೆ ಒಪ್ಪಿಸಲೇಬೇಕು, ಬೇರೆ ದಾರಿನೇ ಇಲ್ಲ. ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮಾತಾಡೋಣ ಅಂತ. ಹೇಗೆ ಒಪ್ಪಿಸ್ತೀರಾ? ನಿಮ್ಮನ್ನ ಬಿಟ್ಟು ಬೇರೆಯವ್ರ ಜೊತೆ ಬದುಕೋಕ್ ರಾಘವ್ ರೆಡಿ ಆಗ್ತಾರೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ನಿಮ್ಮನ್ನ ಬಿಟ್ಟು ಬೇರೆಯವ್ರಿಗೆ ಜಾಗ ಇಲ್ಲ. ಲಕ್ಷ್ಮಿ, ಪ್ರೀತಿಗಿಂತ ವಾಸ್ತವ ಮುಖ್ಯ. ಅವರು ಎರಡನೇ ಮದುವೆಗೆ ಒಪ್ಕೋತಾರೋ ಇಲ್ವೋ, ಆದರೆ ಮಕ್ಕಳಿಗೆ ಒಬ್ಬ ಒಳ್ಳೆ ಅಮ್ಮ ಬೇಕು, ಅಮ್ಮಂಗೆ ಒಬ್ಬ ಒಳ್ಳೆ ಸೊಸೆ ಬೇಕು. ಈ ಕಾರಣಕ್ಕಾದರೂ ಅವರು ಎರಡನೇ ಮದುವೆಗೆ ಒಪ್ಕೋತಾರೆ ಅನ್ನೋ ಒಂದು ಸಣ್ಣ ಆಸೆ. ಒಂದು ಹೆಂಡಿಕ್ಕಿಲ್ಲದೆ ಹೋದರೆ ಮಕ್ಕಳಿರೋ ಮನೆ ಪರಿಸ್ಥಿತಿ ತುಂಬ ಕಷ್ಟ ಆಗಿಬಿಡತ್ತೆ. ಹ್ಞೂ, ನೀವು ಹೇಳೋದು ಸರಿ ಲಕ್ಷ್ಮಿಯವರು. ಐ ಶಿವಾನಿ, ಅವ್ರು ಇನ್ನೂ ಚಿಕ್ಕವರು, ಖಂಡಿತವಾಗ್ಲೂ ಅವ್ರಿಗೆ ಅಮ್ಮನ ಆಸೆ ಬೇಕೇ ಬೇಕು. ಇನ್ನು ಅಮ್ಮ ರಾಘವ್ಗೆ ಮನೆ ಸಂಭಾಳಿಸೋದು ಕಷ್ಟ ಆಗುತ್ತೆ. ಹಾಗಂತ ನೀವು ಇನ್ನೊಬ್ರು ಲಕ್ಷ್ಮಿನ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ, ಇದಂತೂ ಮರಳ್ಗಾಡಲ್ಲಿ ಬಾವಿ ತೋಡದ ಹಾಗೆ. ಇಲ್ಲ ಶ್ವೇತಾ ಅವರೇ, ಹುಡುಕಿದ್ರೆ ಖಂಡಿತ ಸಿಕ್ಕೇ ಸಿಗ್ತಾರೆ. ಲಕ್ಷ್ಮಿಯವರೇ, ನಾನು ಅಸೈನ್ಮೆಂಟು ಅಂತ ಹೊರಗಡೆ ಹೋಗಿ ಎಷ್ಟೋ ಜನರನ್ನ ಮೀಟ್ ಮಾಡಿದ್ದೀನಿ, ಆದರೆ ಯಾರೂ ನಿಮ್ಮ ಥರ ಇಲ್ಲ. ಯಾಕಂದರೆ ನೀವೊಬ್ಬರು ಸಾಧಾರಣ ಗೃಹಿಣಿ ಅಲ್ಲ, ನಿಮ್ಮ ಥಿಂಕಿಂಗೇ ಡಿಫ್ರೆಂಟ್ ಆಗಿದೆ. ಅತ್ತೆಗೆ ಸೂಪರ್ ಸೊಸೆಯಾಗಿ ಅಮ್ಮನ ಥರ ನೋಡ್ಕೊಳ್ತೀರ, ಗಂಡನಿಗೆ ಏನೇ ಪ್ರಾಬ್ಲಮ್ ಬಂದರೂ ಸೂಪರ್ ಹೆಂಡತಿಯಾಗಿ ನೀವೇ ಮುಂದೆ ನಿಂತು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರ. ಇನ್ನು ಮಕ್ಕಳ ಬಗ್ಗೆ ಹೇಳೋದಾದರೆ, ಮಕ್ಳಿಗೆ ಒಳ್ಳೆ ಸಂಸಾರ ಕೊಡೋ ಸೂಪರ್ ಅಮ್ಮ ಆಗಿದ್ದೀರ. ಒಟ್ಟಾರೆ ನೀವು ಇನ್ನೊಂದು ಲಕ್ಷ್ಮಿನ ಹುಡುಕ್ತಿದ್ದೀರ. ಲಕ್ಷ್ಮಿಯವರೇ, ಪ್ರಪಂಚದಲ್ಲಿ ಒಬ್ಳೆ ಲಕ್ಷ್ಮಿ ಇರೋದಕ್ಕೆ ಸಾಧ್ಯ, ಅದು ನೀವು. ಶ್ವೇತಾ ಅವರೇ, ಮದ್ವೆಗಿಂತ ಮೊದಲು ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ಇರ್ತಾರೆ. ಮದುವೆ ಆಗಿ ಸಂಸಾರ ಜವಾಬ್ದಾರಿ ಬಿದ್ದಮೇಲೆ ಅವ್ರದೇ ಆದ ರೀತಿಯಲ್ಲಿ ತಮ್ಮ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಒಳ್ಳೆ ಗೃಹಿಣಿ ಅಂತ ಅನಿಸ್ಕೋತಾರೆ. ಹಾಗಾಗಿ ಅಂಥ ಹುಡುಗಿನ ಹುಡ್ಕೋದು ಕಷ್ಟ ಅಲ್ಲ ಅಂತ ಅನಿಸುತ್ತೆ. ಈ ಪ್ರಪಂಚ ನೀವು ಅನ್ಕೊಂಡಾಗಲ್ಲ ಲಕ್ಷ್ಮಿ, ಇವತ್ತು ಒಳ್ಳೆಯವಳ ಕಂಡ್ರು ನಾಳೆ ಬದಲಾಗ್ಬೋದು. ನಿಮ್ಮ ಗಂಡನಿಗೆ ಒಳ್ಳೆ ಹೆಂಡತಿಯಾದರೂ ನಿಮ್ಮ ಮಕ್ಕಳಿಗೆ ಮಲ್ತಾಯಿ ಆಗ್ಬೋದು ಅಲ್ವಾ? ಕಷ್ಟ ಕೊಡ್ಬೋದು ಅಲ್ವಾ? ಶ್ವೇತಾ ಅವರೇ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ನನ್ನ ಕುಟುಂಬ ಕಷ್ಟ ಪಡಬಾರ್ದು, ನನ್ನ ಸ್ಥಾನನ ಇನ್ನೊಬ್ಳು ತುಂಬಲೇಬೇಕು, ನನ್ನ ಸಂಸಾರನ ಸರಿಯಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನು 3 ತಿಂಗಳಲ್ಲಿ ಈ ಮದುವೆ ಆಗ್ಲೇಬೇಕು. ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತ ನಿಮ್ಮ ಹತ್ರ ಬಂದೆ, ಆದ್ರೆ ನಿಮ್ ಮಾತು ಕೇಳಿದ್ಮೇಲೆ ನನ್ನ ನಿರೀಕ್ಷೆ ಇಷ್ಟು ದೊಡ್ಡದ ಅಂತ ಅನಿಸ್ತಾ ಇದೆ. ಲಕ್ಷ್ಮಿಯವರೇ, ಬೇಜಾರು ಮಾಡ್ಕೊಳ್ಬಿಡಿ. ನಿಮ್ಮ ಸಮಸ್ಯೆಗೆ ನನ್ನ ಪರಿಹಾರ ಹೇಳೋಕ್ಕಾಗಲ್ಲ, ಆದರೆ ಒಂದು ಸಜೆಷನ್ ಕೊಡಬಲ್ಲೆ. ನೀವು ನಿಮ್ಮ ಜಾಗಕ್ಕೆ ಇನ್ನೊಂದು ಲಕ್ಷ್ಮಿನ ಹುಡುಕ್ಬೇಡಿ, ನಿಮ್ಮ ಸಂಸಾರನ ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ಹೆಣ್ಣನ್ನು ಹುಡುಕಿ. ಆಗ 100% ಲಕ್ಷ್ಮಿ ಅಲ್ದಿದ್ರು 30% ನಿಮ್ಮ ಥರದವ್ರು ಸಿಗ್ತಾರೆ. ಹಿಂದಿನ ಕಾಲದಲ್ಲಾಗಿದ್ರೆ ಅಕ್ಕನ ಜಾಗ ತುಂಬೋಕ್ಕೆ ತಂಗಿನ ಮದುವೆ ಮಾಡಿಕೊಡೋರು, ಯಾಕಂದರೆ ಅಕ್ಕನ ಮಕ್ಕಳನ್ನ ತಂಗಿ ತನ್ನ ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾಳೆ, ಆ ಮನೆ ರೀತಿ ನೀತಿಗಳೆಲ್ಲ ಅವ್ಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ. ಆದರೆ ನಿಮ್ಮ ವಿಷಯದಲ್ಲಿ ಆ ಆಪ್ಷನ್ನು ಇಲ್ಲ. ಸೊ ನಿಮ್ಮ ಸಂಸಾರನ ತುಂಬ ಹತ್ತಿರದಿಂದ ನೋಡಿದವರು, ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಅಥವಾ ನಿಮ್ಗೆ ಇಷ್ಟ ಆಗೋರು ಯಾರಾದ್ರೂ ಇದ್ದಾರಾ? ಆ ರೀತಿ ಇರೋದು ಒಬ್ಳೆ ಮೀನಾಕ್ಷಿ. ಎಸ್, ಅವ್ರು ನಿಮ್ಮ ಕುಟುಂಬಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತಾರೆ ಲಕ್ಷ್ಮಿಯವರೇ. ನಾನು ಮನೆಗೆ ಬಂದಾಗ ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ, ಅಮ್ಮ ಮಕ್ಕಳು ಎಲ್ಲರೂ ಅವ್ರನ್ನ ತುಂಬ ಪ್ರೀತಿಸ್ತಾರೆ. ರಾಘವ್ಗೂ ಕೂಡ ಅವ್ರ ಮೇಲೆ ಗೌರವ ಇದೆ. ಲಕ್ಷ್ಮಿಯವರೇ, ಮೀನಾಕ್ಷಿ ಅವರು ನಿಮ್ಮ ಸಂಸಾರನ ಚೆನ್ನಾಗಿ ನೋಡ್ಕೊಳ್ತಾರೆ. ಮೀನಾಕ್ಷಿನ? ಇಲ್ಲ, ಸಾಧ್ಯನೇ ಇಲ್ಲ. ಅವಳ ಮದ್ವೆ ನಾನೇ ಮುಂದಿಂತು ಶರತ್ ಅನ್ನೋರ ಜೊತೆ ಫಿಕ್ಸ್ ಮಾಡಿದ್ದೆ, ಆದ್ರೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವರಿಬ್ರು ದೂರ ಆಗಿದ್ದಾರೆ. ಆದ್ರೆ ಇವತ್ತಲ್ಲ ನಾಳೆ ನಾನೇ ಅವರಿಬ್ರು ಒಂದ್ ಮಾಡ್ತೀನಿ. ಲಕ್ಷ್ಮಿ, ಪ್ರೀತಿಸೋ ಹುಡುಗನ ಮೇಲೆ ಮನ್ಸು ಮುರಿದ್ರೆ ಹುಡುಗಿರು ಸುಲಭವಾಗಿ ಕಾಂಪ್ರಮೈಸ್ ಆಗ್ತಾರೆ, ಯಾಕಂದ್ರೆ ಅಲ್ಲಿ ಮದ್ವೆ ಅನ್ನೋ ರಿಸ್ಕ್ ಇರಲ್ಲ.
ಅದೆ ಮದುವೆ ಆಗೋ ಹುಡುಗನ ಮೇಲೆ ನಂಬಿಕೆ ಹೊದ್ರೆ ಯಾವುದೇ ಹುಡುಗಿನೂ ಆ ಮದುವೆ ಖಂಡಿತವಾಗ್ಲೂ ಒಪ್ಪಲ್ಲ ಅವಳು ಶರತ್ ಅವರನ್ನ ಮದುವೆ ಆಗ್ತಾಳೋ ಇಲ್ವೋ ಆದ್ರೆ ರಾಘವ್ ಜೊತೆ ಮಾತ್ರ ಮದುವೆ ಮಾಡ್ಸಲ್ಲ ನನ್ನ ಎಲ್ಲಾ ಜವಾಬ್ದಾರಿಗಳನ್ನು ಅವಳ ಹೆಗಲ ಮೇಲೆ ಹೊರಿಸಿ ನಾನು ಹೋಗ್ಬಿಡ್ಲ ಆ ಕಡೆ ಅವರ ಅಪ್ಪ ಅಮ್ಮಂಗೂ ಇವಳೇ ಆಸರೆ ಈ ಕಡೆ ನನ್ನ ಸಂಸಾರದ ಹೊರೆ ಈ ಎಲ್ಲಾ ಜವಾಬ್ದಾರಿಗಳು ಅವಳ ಕೈಯಿಂದ ನಿಭಾಯಿಸೋಕಾಗಲ್ಲ ಅಲ್ದೆ ಅವಳ ರಾಘವನ ಮದುವೆ ಆಗೋದಕ್ಕೆ ಖಂಡಿತ ಒಪ್ಪೋದು ಇಲ್ಲ ನೋಡಿದ್ರಾ ನಿಮ್ಮ ಫ್ರೆಂಡ್ ಅಂತ ಹೇಳಿದ ತಕ್ಷಣ ನೀವು ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ ಬೇರೆ ಹುಡುಗಿರು ಮೀನಾಕ್ಷಿ ತರನೆ ಅಲ್ಲ ಲಕ್ಷ್ಮಿ ಅವರೇ ನೀವು ಅವರ ಬಗ್ಗೆನೇ ಯೋಚನೆ ಮಾಡಬೇಕಲ್ವಾ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನಿಮ್ಮ ಬೆಸ್ಟ್ ಫ್ರೆಂಡ್ ನಿಮ್ಮ ಜಾಗ ತುಂಬತಾರ ಅಂತ ನಿಮಗೆ ಡೌಟ್ ಇರುವಾಗ ನಾನು ಇನ್ನ ಬೇರೆವರ ಬಗ್ಗೆ ಹೇಳಬೇಕಾ ಲಕ್ಷ್ಮಿ ಅವರೇ ನೀವು ಮೊದಲು ಹೋಗಿ ಮೀನಾಕ್ಷಿ ಅವರತ್ರ ಮಾತಾಡಿ ಅವರನ್ನ ಒಪ್ಪಿಸಿ ನನಗೆ ತಿಳಿದ ಹಾಗೆ ಮೀನಾಕ್ಷಿ ಇಸ್ ದಿ ಬೆಸ್ಟ್ ಆಪ್ಷನ್ ಒಪ್ಸೋ ಬದಲು ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ಭರವಸೆ ಇರೋ ಮೀನಾಕ್ಷಿ ಕೈಗೆ ಒಪ್ಸೋದು ಒಳ್ಳೇದಲ್ವಾ ಶ್ವೇತಾ ಅವ್ರು ಹೇಳಿದ್ತರ ಮಕ್ಕಳನ್ನ ಅಮ್ಮನ್ನ ರಾಘವನ್ನ ಚೆನ್ನಾಗಿ ನೋಡ್ಕೊಳ್ಳೋ ವ್ಯಕ್ತಿ ಅಂದ್ರೆ ಮೀನಾಕ್ಷಿ ಒಬ್ಳೇ ಅಲ್ವಾ ನಾನು ಯೋಚನೆ ಮಾಡ್ತಿರೋದು ಸರಿನಾ ತಪ್ಪೋ ನನಗೆ ಗೊತ್ತಾಗ್ತಿಲ್ಲ ಆದ್ರೆ ಏನ್ ಮಾಡ್ಲಿ ಸಾಯಿನಾಥ ರಾಘವ್ಗೆ ಎಣ್ಣೆ ಮದ್ವೆ ಮಾಡಿಸ್ಲೇಬೇಕು ಮೀನಾಕ್ಷಿನ ಬಿಟ್ರೆ ನನ್ಗೆ ಬೇರೆ ಆಯ್ಕೆನೂ ಕಾಣಿಸ್ತಿಲ್ಲ ಅವಳ ಹತ್ರ ಮಾತಾಡೋದಕ್ಕೆ ಧೈರ್ಯ ಕೊಡು ತಂದೆ ಅವಳಿದನ್ನ ಒಪ್ಕೊಳ್ಳೋ ಹಾಗೆ ಮಾಡು ನಾನು ಇದನ್ನೆಲ್ಲ ಮಾನಸಿಕವಾಗಿ ಎದುರಿಸೋ ಶಕ್ತಿ ಕೊಡು ಸಾಯಿನಾಥ ಓಂ ಸಾಯಿನಾಥಾಯ ನಮಃ 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 ಓಂ ಲಕ್ಷ್ಮಿ ಯಾಕಮ್ಮ ಈ ಮಧ್ಯಾಹ್ನದಲ್ಲಿ ಸಾಯಿನಾಥನ ಮುಂದೆ ಕೂತು ಧ್ಯಾನ ಮಾಡ್ತಾ ಇದೀಯಾ ಒಂದು ನಿರ್ಧಾರ ತಗೋಬೇಕಿತ್ತು ಅದು ತುಂಬಾ ತೊಂದರೆ ಆಗಿತ್ತು ಅದನ್ನೇ ಸಾಯಿನಾಥನ ಹತ್ರ ಕೇಳ್ಕೊತಾ ಇದ್ದೆ ಏನ್ ಗೊಂದಲ ಹೋಗ್ಲಿ ಸಾಯಿನಾಥ ಉತ್ತರ ಕೊಟ್ನ ನಿನ್ ಗೊಂದಲ ಬಗೆಹರಿಸ ಅವನು ಯಾವತ್ ನನ್ ಕೈ ಬಿಟ್ಟಿದ್ದಾನಮ್ಮ ಉತ್ತರ ಸಿಕ್ತು ಯಾವುದ್ರ ಬಗ್ಗೆ ಕೇಳ್ತಾ ಇದೀಯಮ್ಮ ಏನು ಉತ್ತರ ಸಿಕ್ತು ಸ್ವಲ್ಪ ಬಿಡಿಸಿ ಹೇಳು ರಾಘವ್ಗೆ ಎರಡನೇ ಮದ್ವೆ ಮಾಡೋದ್ರ ಬಗ್ಗೆ ಅಮ್ಮ ಸಾಯಿನಾಥನ ಉತ್ತರ ನಿನ್ನ ನಿರ್ಧಾರ ಏನಮ್ಮ ಈ ಮನೆಗೆ ಇನ್ನೊಬ್ಳು ಸೊಸೆ ಬರೋದಕ್ಕೆ ನನಗೆ ಒಪ್ಪಿಗೆ ಇದೆ ಅಮ್ಮ ನನಗೆ ಗೊತ್ತಿತ್ತು ಲಕ್ಷ್ಮಿ ಈ ಕುಟುಂಬಕ್ಕೋಸ್ಕರ ನೀನು ಸರಿಯಾದ ನಿರ್ಧಾರ ತಗೋತೀಯ ಅಂತ ಆದ್ರೆ ಇಷ್ಟು ಬೇಗ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ ಆದಷ್ಟು ಬೇಗ ನಿರ್ಧಾರ ತಗೊಳ್ಳೇಬೇಕಾಯ್ತಮ್ಮ ಜ್ಯೋತಿಷಿಗಳು ದೋಷ ಪರಿಹಾರಕ್ಕೆ ಎರಡನೇ ಮದುವೆ ಮಾಡಲೇಬೇಕು ಅಂತ ಹೇಳಿದ್ರಲ್ವಾ
ನನ್ನ ಹತ್ರ ತುಂಬಾ ಟೈಮ್ ಇಲ್ಲ ಅಮ್ಮ. ನೀವು ಹುಡುಗಿರೋದು 3 ತಿಂಗಳು. ನನಗೆ ಜ್ಯೋತಿಷಿಗಳು 4 ತಿಂಗಳು ಅಂತ ಹೇಳಿದ್ರು. ಲಕ್ಷ್ಮಿ, ನೀನೇನಾದ್ರೂ ಬೇರೆ ಜ್ಯೋತಿಷಿಗಳ ಹತ್ರ ಹೋಗಿದ್ಯಾ? ಹೌದಮ್ಮ, ಅವ್ರು ಕೊಟ್ಟಿರೋದು 3 ತಿಂಗಳು ಗಡುವು. ಅಷ್ಟರೊಳಗೆ ರಾಘವ್ ತಕ್ಕನಾದ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹುಡುಗಿನ ಹುಡುಕ್ಬೇಕು. ಅದಕ್ಕೆ ಯೋಚನೆ ಮಾಡ್ತೀಯಮ್ಮ, ರಾಘವನ್ ಕೈಯಲ್ಲಿ 3 ಗಂಟೆ ಹಾಕಿಸ್ಕೊಳ್ಳೋದಕ್ಕೆ ಒಂದು ಹೆಣ್ಣು ಸಿಗಲ್ವಾ? ಅಲ್ಲಮ್ಮ, ಯಾರ್ಯಾರನ್ನೋ ತಂದು ಮದುವೆ ಮಾಡ್ಸಕ್ಕಾಗತ್ತಾ? ಅವಳ ನಾವಷ್ಟೇ ಅಲ್ಲ, ನಮ್ಮ ಕುಟುಂಬನ ಅವಳು ಪ್ರೀತಿಸ್ಬೇಕಲ್ವಾ? ಅಲ್ಲ ಲಕ್ಷ್ಮಿ, ನೀನ್ ಹೇಳೋದನ್ನ ನೋಡಿದ್ರೆ ಇನ್ನೊಬ್ಳು ಬಂದು ಮನೇಲಿ ಇರ್ಬೇಕು ಅಂತಿರೋ ಹಾಗಿದೆ. ರಾಘವ ತಾಳಿ ಕಟ್ಟಿದ್ರೆ ಸಾಕು, ಅವಳ ಜೊತೆ ಏನು ಸಂಸಾರ ಮಾಡಬೇಕಾಗಿಲ್ಲ ಅಂತ ಜ್ಯೋತಿಷಿಗಳೇ ಹೇಳಿದ್ದಾರೆ. ಕೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೂರು ಅಲಿಬೇಕಾ? ನಮ್ ಪ್ರಿಯ ಇದ್ದಾಳಲ್ಲ, ಅವಳಿಗೆ 2 ಮದುವೆ ಮಾಡ್ಕೊಂಡ್ರೆ ಆಯ್ತು. ಅವಳೇ ಹೇಳಿದಾಳೆ, ಈ ಕುಟುಂಬಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ರಾಘವನ ಕೈ ತಾಳಿ ಕಟ್ಟಿಸ್ಕೊತೀನಿ ಅಂತ. ಒಂದು ಒಳ್ಳೆ ಘಳಿಗೆ ನೋಡಿ ಈ ಶಾಸ್ತ್ರ ಮುಗಿಸಿದ್ರೆ ಆಯ್ತು. ಲಕ್ಷ್ಮಿ, ಪ್ರಿಯಾ ಒಳ್ಳೆ ಹುಡುಗಿ, ಇಷ್ಟು ದಿನ ಅವಳು ನಮ್ಮ ಜೊತೆಲೇ ಇದ್ದಾಳೆ, ಅವಳ ಸ್ವಭಾವ ಏನು ಅಂತ ನಮ್ಗೆಲ್ಲ ಗೊತ್ತು. ಅವಳಿಂದ ಯಾವ ತೊಂದರೆನೂ ಇಲ್ಲ. ಇಷ್ಟು ದಿನ ಹೇಗಿದ್ದಾಳೋ ಹಾಗೆ ಮುಂದೆನೂ ಹೊಂದಿಕೊಂಡು ಹೋಗ್ತಾಳೆ. ಬೇಡಮ್ಮ, ಅವಳಿಗೆ ರಾಘವ್ಗೆ ವಯಸ್ಸಿನಂತರ ತುಂಬಾ ಇದೆ, ಅದರಲ್ಲೂ ಮನೆ ಜವಾಬ್ದಾರಿನೆಲ್ಲ ಅವಳೊಬ್ಳೇ ನಿಭಾಯಿಸೋಕೆ ಆಗಲ್ಲ. ಅಲ್ಲ ಲಕ್ಷ್ಮಿ, ವಯಸ್ಸಿನ ಅಂತರ ಎಷ್ಟಿದ್ರೇನು, ಅಲ್ಲದೆ ಅವಳೊಬ್ಳೇ ಈ ಮನೆ ಯಜಮಾನಕ್ಕೆ ನೋಡ್ಕೋತಾಳೇನು? ಜೊತೆ ನೀನ್ ಇರ್ತೀಯಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಶಾಸ್ತ್ರಕ್ಕೋಸ್ಕರ ಮಾಡೋ ಮದುವೆ ಅಷ್ಟೇ. ಅವಳೊಬ್ಳೇ ಮನೇಲಿ ಇರ್ತಾಳೆ, ರಾಘವನ್ ಜೊತೆನೇ ಇದ್ದು ಬಿಡ್ತಾಳೆ ಅನ್ನೋ ರೀತಿ ಮಾತಾಡ್ತಿದೀಯಲ್ಲ. ಅದು ಆಗಲ್ಲಮ್ಮ, 2 ಮದ್ವೆ ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಪಾಪ, ಅವಳಿಗೂ ಒಂದು ಜೀವನ ಆಸೆ ಅನ್ನೋದು ಇರಲ್ವಾ? ನಮ್ ಸ್ವಾರ್ಥಕ್ಕೋಸ್ಕರ ಅವಳ ಜೀವನನ ಬಲಿ ಕೊಡೋದು ತಪ್ಪಾಗಲ್ವಾ ಅಮ್ಮ? ಹಾಗೆಲ್ಲ ಏನು ಆಗೋಲ್ಲ ಲಕ್ಷ್ಮಿ. ನಾನು ಈಗಲೇ ನೀರ್ ಕಟ್ಟಿನ ಹತ್ರ ಮಾತಾಡಿ ಏನು ಮಾಡಿದ್ರೆ ಸರಿಯಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತೀನಿ. ಅಪ್ಪ, ನೀವೇನೇ ಹೇಳಿ, ಅವಳು ಬೇಕಾದ್ರೆ ಈ ಮನೆ ಸದಸ್ಯಾಗೇ ಇರ್ಲಿ, ಆದ್ರೆ ಸೊಸೆಯಾಗಿ ಮಾತ್ರ ತರೋದ್ ಬೇಡ ಅಮ್ಮ. ಅವಳು ತುಂಬಾ ಮುಗ್ದೆ, ಇನ್ನು ನಮ್ಮೆಲ್ಲರ ಕಷ್ಟ ನೋಡಿ ರಾಘವನ ಮದ್ವೆ ಆಗ್ತೀನಿ ಅಂತ ಹೇಳಿರ್ತಾಳೆ. ಆದ್ರೆ ನಮ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಅವ್ಳ ಜೀವನ ನರ್ಕ ಮಾಡೋದು ಬೇಡ ಅಮ್ಮ. ನೀನ್ ಹೇಳೋದು ಸರಿಯಾಗೇ ಇದೆ. ಅವಳೇ ಹೇಳಿದ್ಲಲ್ಲ ಅಂತ ನಾನು ಒಪ್ಕೊಂಡೆ ಅಷ್ಟೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಲಕ್ಷ್ಮಿ, ಹಾಗಿದ್ರೆ ಹುಡುಗಿನ ಎಲ್ಲಿಂದ ಹುಡ್ಕೋದು? ನಮ್ ಶಾಸ್ತ್ರ ಹತ್ರ ಈ ರೀತಿಯ ಒಂದು ಹುಡುಗಿ ಬೇಕು ಅಂತ ಹೇಳಿಲ್ಲ. ಬೇಡ ಅಮ್ಮ, ನಾನೇ ಒಬ್ಳು ಹುಡುಗಿನ ಹುಡುಕಿದ್ದೀನಿ. ಯಾರು ಲಕ್ಷ್ಮಿ? ನಮ್ಮ ಮೀನಾಕ್ಷಿನಮ್ಮ. ಮೀನಾಕ್ಷಿನ? ಹೌದಮ್ಮ, ಒಳ್ಳೆ ಮನ್ಸಿರೋಳು, ತುಂಬಾ ವರ್ಷದಿಂದ ನಮ್ಮೆಲ್ಲರಿಗೂ ಪರಿಚಯ ಇರೋಳು ಅಂದ್ರೆ ಮೀನಾಕ್ಷಿ ಒಬ್ಳೆ.
ಅವಳಿಗೂ ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ. ರಾಘವ್ ಮೀನಾಕ್ಷಿ ಮದುವೆ ಅಂದರೆ ಅವ್ರ ಅಪ್ಪ ಅಮ್ಮ ಕೂಡ ಬೇಡ ಅನ್ನಲ್ಲ, ಅವಳಿಗೂ ಬಾಳ್ ಸಿಕ್ಕಾಗತ್ತೆ ಅಲ್ವಾ ಅಮ್ಮ? ಅಲ್ಲಮ್ಮ, ಮೀನಾಕ್ಷಿ ತಾಳಿ ಕಟ್ಟಿಸ್ಕೊಂಡು ಹಾಗೆ ಹೊರಟೋಗ್ತಾಳ ಇಲ್ಲ ನಮ್ಮ ಜೊತೆಲೇ ಇರ್ತಾಳ? ಹಾಗೆಲ್ಲ ಏನೂ ಆಗಲ್ಲಮ್ಮ, ನಾನಿರೋವರೆಗೂ ಅವಳಿ ಮನೆಗೆ ಬರಲ್ಲ. ಏ ಮತ್ತೆ, ನೀನಿರೋವರೆಗೂ ಯಾರೂ ಬರೋ ಹಾಗಿಲ್ಲ. ನನಗೇನು ಸಮಾಧಾನ ಆಯ್ತು ಅಂತಾನೆ. ಏ, ಈ ವಿಷಯನ ರಾಘವನ ಹತ್ರ ಯಾವಾಗ ಮಾತಾಡೋಣ? ಅಮ್ಮ, ಈಗ ಈ ವಿಷಯನ ರಾಘವ ಹತ್ರ ಚರ್ಚೆ ಮಾಡೋದು ಬೇಡ. ಮೊದಲು ನಾನು ಮೀನಾಕ್ಷಿ ಹತ್ರ ಮಾತಾಡ್ತೀನಿ, ಅವಳು ಒಪ್ಪಿಗೆ ಪಡೆದ್ಮೇಲೆ ರಾಘವ ಹತ್ರ ಮಾತಾಡೋಣ. ಸರಿ ಅಮ್ಮ, ನೀನು ಹೇಳ್ದ ಹಾಗೆ ಆಗಲಿ.